ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ವರ್ ಇಬ್ಬರು ಎರಡು ಎರಡು ಕಣ್ಣಿಂದಂಗೆ ನಮ್ಮ ಚನ್ನಪಣ ತಾಲೂಕಲ್ಲಿ ಯೋಗೇಶ್ವರು ಅಷ್ಟೇ ನಿಖಿಲು ಅಷ್ಟೇ ಮತ್ತು ಸೂರ್ಯವರು ಅಷ್ಟೇ ನಮ್ಗೆ ತುಂಬ ಬೇಕಾದರೆ ಅದರಲ್ಲಿ ಈಗ ಜನಗಳಿಗೆಲ್ಲ ತಲೆಕೆಟ್ಟೋಗದೆ ಯಾರಿಗೆ ಓಟ್ ಹಾಕಬೇಕು ಯಾರು ಬಿಡಬೇಕು ಅಂತ ಈಗ ಇವ್ರ ಬುಟ್ಟಿಯ ಅವರು ಸಂಕಟ ಅವ್ರ ಬುಟ್ಟಿಯ ಇವ್ರ ಸಂಕಟ ಈ ಕಾಂಗ್ರೆಸ್ ಪಕ್ಷದಲ್ಲಿ ಏನು ತೊಂದರೆ ಆಗದೆ ಜನಗಳಿಗೆ ಪ್ರತಿಯೊಬ್ಬ ರೈತನಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಏನು ತೊಂದರೆ ಆಗದೆ ಇದ್ರೆ ಈಗ ಹಾಲು ತಂದು ಹಾಲು ಹಾಕ್ಬಿಟ್ಟು ಬರೀ ಕೈಲಿಗೆ ಮನೆಗೆ ಹೋಗಿ ಹತ್ಕೊಂಡು ಹೋಗ್ತಾರೆ ಕೆಲವರು 100 ರೂಪಾಯಿ ಸಿಗಲ್ಲ ಹಾಲು ಹಾಕ್ಬಿಟ್ಟು ಮನೆಗೆ ಈಗ ನನಗೆ ಉದಾಹರಣೆ ಹೇಳ್ತೀನಿ ನಾನೇ 100 ಲೀಟ್ರ್ ಹಾಲು ಹಾಕ್ತೀನಿ ಡೈರಿ ತಿಂಗಳಿಗೆ 50,000 ಸಾಲ ಮಾಡ್ತಾ ಇದ್ದೀನಿ ಹಸುಗಳು ಸಾಕೋಕ್ಕೆ ತಿಂಗಳಿಗೆ 50,000 ಸಾಲ ಮಾಡ್ತಾ ಇದ್ದೀನಿ ನಾನೇ ಡೈಲಿ 20,000 ಮನೆ ತಗದೆ 100 ಲೀಟ್ರ್ ಹಾಲು ಹಾಕ್ತೀನಿ ನಾನು ಅಧ್ಯಕ್ಷನಾಗಿದೆ ಈಗ ಅಲ್ಲಿ ಅಲ್ಲಿ ಅದೇ ಸೊಸೆ ನಾನೇ ಸಾಲ ಮಾಡಿ ಕಟ್ಸಿದೆ ನಾನೇ ನನ್ನ ಕೈಯಿಂದ ಬಣ್ಣ ಹಾಕಿ ಈಗ 100 ತಿಂಗಳಿಗೆ 50,000 ಸಾಲ ಮಾಡಿ ಮಾಡಿ ಹಸು ಸಾಕ್ತಾ ಇದೆ ಅದಕ್ಕೆ ಹಸುನು ಬೇಡ ಏನು ಬೇಡ ಮಾರ್ಬಿಟ್ಟು ನಿಂದೋಗಿರುವ ಅನಿಸ್ತಾ ಇದೆ 2 ರೂಪಾಯಿನ ದುಡ್ಡು ಏಕ್ ತಮ್ಮ ನಿಲ್ಸಿದ್ರೆ ಸರ್ಕಾರ ಬಂದೇಟ್ಗೆ 5 ರೂಪಾಯಿ ಸಹಾಯ ದುಡ್ಡು ಅದು ಬಂದ್ ಮಾಡ್ರೆ ಬ್ಯಾನ್ ಮಾಡ್ರೆ ಅದೇ ಆಧಾರ ಕೊಟ್ಟರೆ 5 ರೂಪಾಯಿ ಸಹಾಯ ದುಡ್ಡ ಎಷ್ಟೋ ರೈತನಿಗೆ ಉಪಯೋಗ ಆಗೋದು ಜನ ಹೆಂಗೆ ಬದಿಕೊಳ್ಳರು ಅದೇ ಏಕ್ ತಮ್ಮ ನಿಲ್ಸಿಬಿಟ್ರು ಬೇರೆದು ಏನಾರ ಮಾಡ್ಕೊಂಡಿರಲಿ ಇವರು ನಮಗೆ ಬೇಕಿಲ್ಲ ಹಾಲಿನ ದುಡ್ಡು ನಿಲ್ಲಿಸೋದು ನಮಗೆ ತುಂಬ ತುಂಬನೇ ಅದರಲ್ಲಿ ಈಗ ಡೈರೆಕ್ಟ್ರು ಜಯಮುತ್ತು ಡೈರೆಕ್ಟರ್ ಆಗಿರಲ್ವೇ ಅವ್ರು ಕೇಳ್ಬೋದಿತ್ತಲ್ಲ ಯಾಕೆ ಈ ಥರ ನೀವು ಮೋಸ ಮಾಡ್ತಾ ಇದ್ದೀರಿ ರೈತರಿಗೆ ಇದು ಯಾಕೆ ನೀವು ಈ ರೀತಿ ನಾವು ಒಂದೊಂದು ತಾಲೂಕಲ್ಲಿ ಒಬ್ಬೊಬ್ಬರಿಗೆ ಕರೆದು ಒಬ್ಬನ ಸಭೆ ಕರೆದು ಈ ಥರ ಯಾಕೆ ಮೋಸ ಮಾಡಿದ್ದೀರಿ ರೈತರುಗಳು ಮೋಸ ಆಯ್ತದಲ್ಲ ಅಂತ ನೀವು ಕರೆದು ಮಾತಾಡ್ಬೋದಿತ್ತಲ್ಲ ಜಯಮುತ್ತವ್ರು ಬಂದವರು ಇಷ್ಟು ಹೊಸ ಆಗಿದೆ ಡೈರಿ ಕಟ್ಟಿ ಒಂದಿನ ಜಯಮುತ್ತು ಅಲ್ಲಿ ಬಂದಿದ್ದಾರೋ ಅವ್ರು ನಮ್ಗೆ ಅವ್ರು ನಮ್ಗೆ ತುಂಬ ಬೇಕಾದರೆ ಒಂದಿನ ಬರಲ್ಲ ನಮ್ಮ ಸೊಸೈಟಿಗೆ ಇಷ್ಟು ಹೊಸ ಆಗಿದೆ ನಿಮ್ಗೆ ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಯಾರು ಗೆಲ್ಬೇಕು ನಮ್ಗೆ ಇಬ್ಬರಲ್ಲಿ ಇಬ್ಬರು ಇಬ್ಬರು ಎರಡು ಖಂಡಿತ ಅಂತ ಹೇಳಿದ್ನಲ್ಲ ಈಗ ಏನು ಯಾರು ಗೆಲ್ತಾರೆ ಸೋಲ್ತಾರೆ ಅಂದ್ರೆ ನಮಗೆ ತಲೆಗೆಟ್ಟೋಗೋದೀಗ ಯಾರು ಓಟ್ ಹಾಕೋದು ಈಗ ನಿಖಿಲ್ಗೆ ಹಾಕೋರು ಅವ್ರ ಬೇಕು ಯೋಗೇಶ್ವರ್ ಬೇಕು ಎರಡರಲ್ಲಿ ಯಾರಿಗೆ ಹಾಕೋ ಅಂತ ಈ ಟೆನ್ಷನ್ ಆಯ್ತದ ನಮಗೀಗ ಒಬ್ಬರಿಗೂ ಓಟ್ ಹಾಕೋಕ್ಕಾಗ ಒಬ್ಬರಿಗೆ ಓಟ್ ಹಾಕ್ಬೇಕು ಈಗ ಯಾರಿಗೆ ಹಾಕ್ಬೇಕು ಅಂತ ತಲೆ ಕೆಡ್ತದ ನಮಗೀಗ ಅದು ಅದೊಂದೇ ದೊಡ್ಡ ಚಿಂತೆ ಮನೆಯಿಂದ ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಅವರು ನೆಟ್ಟು ನೆಟ್ಟು ಪೈಟ್ ಬೇರೆ ಇರುತ್ತೆ ತುಂಬಾ ನೀರಾವರಿ ಅನುಕೂಲ ಮಾಡಿದ್ರೆ ಅಲ್ಲ ದೇವೇಗೌಡರು ಪಾಪ ಡ್ಯಾಮ್ ಕಟ್ಟರು ಅವರು ಅಡುಗೆ ಮಾಡಿ ಮಡಿಗಿರುತ್ತಾನೆ ಎಲ್ಲ ಇಕ್ಕೊಂತ ಇರೋದು ಅದೇನು ಪ್ರಶ್ನೆ ಅವರು ತುಂಬಾ ತುಂಬಾ ಡ್ಯಾಮ್ ಕಟ್ಟದ ಲೆಕ್ಕ ಡ್ಯಾಮ್ ಕಟ್ಟಿ ರೆಡಿ ಮಾಡಿಬಿಟ್ಟದಕ್ಕೆ ಯೋಗೇಶ್ವರ್ ಪಾಪ ನೀರು ಬಿಟ್ಟಾರೆ ಅದು ಬೇರೆ ಪ್ರಶ್ನೆ ಆಯ್ತು ಮಾಡೋರೆ ಅಡುಪಾಯಿ ಹಾಕೋದೇ ಮೇನು ಯಾರು ಬೇಕಾದ್ರೂ ಸೇರ್ಕೋಬಹುದು ಅಡುಪಾಯಿ ಹಾಕಿದ್ರೆ ಮೇನು ಕಟ್ಟುದು ಇಕ್ಕಿರೋರಿಗೆ ಯಾರು ಬೇಕಾದ್ರೂ ಇಪ್ಪಿಡ್ತಾರೆ ಮಾಡಿ ಮಡಿಗಿರೋದಾ ಹಂಗೆ ಲೆಕ್ಕ ಸರ್ ನೀವು ಹೇಳಿ ಸರ್ ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಯಾರು ಗೆಲ್ಬೇಕು ನಿಖಿಲ್ ಕುಮಾರ್ ಸ್ವಾಮಿನೇ ಗೆಲ್ಲಬೇಕು ಯಾಕೆಂದರೆ ಪ್ರಭಾವಿ ಮುಂದಿನ ಭವಿಷ್ಯತ್ತಿನ ಒಬ್ಬ ರಾಜಕಾರಣಿ ಅಂತ ಈ ಇಡೀ ರಾಜ್ಯ ಅವ್ರನ್ನ ಎದುರು ನೋಡ್ತಾ ಇದೆ ಅದರಿಂದ ನಿಖಿಲ್ ಕುಮಾರ್ ಸ್ವಾಮಿ 2 ಸಾರಿ ಸೋತಿದ್ದಾರೆ ಯಂಗ್ಸ್ಟರ್ ಇದ್ದಾರೆ ಬಹಳ ಉತ್ಸುಕವಾಗಿ ಕೆಲಸ ಮಾಡ್ತಾರೆ ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡ್ತಾರೆ ಅದಕ್ಕಿಂತ ಪ್ರತಿಯೊಬ್ಬ ಕಾಮನ್ ಕ್ಯಾಂಡಿಡೇಟ್ನು ಕೂಡ ಪ್ರತಿಯೊಬ್ಬರನ್ನು ಸಹ ಮನವೊಲಿಸ್ಕೊಂಡು ಬಹಳ ನಿರ್ಗರ್ವಿಯಾಗಿ ನಿಷ್ಕಳಂಕವಾಗಿ ಕೆಲಸ ಮಾಡ್ತಾರೆ ಅನ್ನೋ ಆಶಾಭಾವನೆ ಇದೆ ಅದರಿಂದ ಭಾವಿ ಈ ರಾಜ್ಯದ ಮುಖಂಡರಾಗಿ ಹೊರಹೊಮ್ಮಬೇಕಾಗಿದೆ ಅನಿವಾರ್ಯವಾಗಿ ಕುಮಾರಸ್ವಾಮಿ ಅವರ ನಂತರ ಅವರೇ ಎಲ್ಲ ಶಕ್ತಿದಾಯಕವಾಗಿ ಈ ರಾಜ್ಯದ ಜನಗಳಿಗೆ ಸರ್ವತೋಕಮಾದ ಸರ್ ಸಿ ಪಿ ಯೋಗೇಶ್ವರ್ ಆಗಬಾರ್ದು ಸಿ ಪಿ ಯೋಗೇಶ್ವರ್ ಅವರು ಒಂದು ಪಕ್ಷದಲ್ಲಿಲ್ಲ ಎಲ್ಲ ಪಕ್ಷದಲ್ಲೂ ಹೋಗಿದ್ದಾರೆ ಪಕ್ಷಾಂತರ ಮಾಡಿ ಅದು ಡಿಫೆಕ್ಷನ್ಗೆ ಬೆಲೆ ಇರಲ್ಲ ಅದು ಅವ್ರಿಗೆ ಡಿಮಾರಲೈಸ್ ಆಗ್ತೈತೆ ದೇವೇಗೌಡರು ಕುಮಾರಸ್ವಾಮಿ ಅವರು ಏನು ಕಾರ್ಯಕ್ರಮಗಳು ಹಾಕಿದ್ದಾರೆ ಅದನ್ನ ಅನುಷ್ಠಾನಗೊಳಿಸೋದ್ರಲ್ಲಿ ಇವ್ರ ಜವಾಬ್ದಾರಿ ಇರ್ಬೋದು ಅಷ್ಟೇ ಜವಾಬ್ದಾರಿ ಇರ್ಬೋದು ಅಷ್ಟೇ ಬಿಟ್ಟರೆ ಬಟ್ ಮುಂದಿನ ಒಂದು ದಿನಮಾನಗಳಲ್ಲಿ ಇವತ್ತು ಕುಮಾರಸ್ವಾಮಿ ಅವರ ಕಡೆಯಿಂದ ರಾಮನಗರಕ್ಕೂ ಚನ್ನಪಟ್ಟಣಕ್ಕೂ ಮಧ್ಯೆ ಬೃಹತ್ ಂಥ ಇಂಡಸ್ಟ್ರೀಸ್ ಮಾಡಿ ಸಾವಿರಾರು ಜನಕ್ಕೆ ಉದ್ಯೋಗ ಕಲ್ಪಿಸುವಂಥ ಒಂದು ಆಶಾಭಾವನೆ ಇದೆ ಇವ್ರು ಕಟ್ಕೊಂಡು ಸೊ ಪಾರ್ಟಿಗಳಲ್ಲಿ ಡಿಫೆಕ್ಷನ್ ಆಗಿ ಅವ್ರ ಸ್ವಂತಗಳಿಗೆ ಮಾಡ್ಕೊಳ್ತಾರೆ ಬಿಟ್ಟರೆ ಯಾವುದೇ ಕಾರಣದಿಂದ ಅವ್ರು ಯಾರೂ ಸಹ ಜನಗಳ ಕೆಲಸ ಪರವಾಗಿ ಸರ್ವತೋಮ ಜನರ ಸಾರ್ವಜನಿಕವಾಗಿ ಕೆಲಸ ಮಾಡಲ್ಲ ಅನ್ನೋ ಒಂದು ಭಾವನೆ ನಮ್ಮ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿ ಏನಾದರೂ ಪ್ಲಸ್ ಆಗುತ್ತಾ ಅವರಿಗೆ ಮೇಡಮ್ ಅವ್ರಿಗಂತೂ ಖಂಡಿತ ಈ ಸರಿ ಹಿನ್ನೆಲೆ ಅದೇ ಆಗುತ್ತೆ ಏನಕ್ಕಾಗುತ್ತೆ ಅಂದರೆ ಪಕ್ಷ ಬಿಟ್ಟು ಪಕ್ಷಕ್ಕೆ ಹೋಗ್ತಾರೆ ಅದೇ ನಿಖಿಲ್ ಕುಮಾರ್ ಸ್ವಾಮಿಗಿದ್ದರೆ ರಾಜ್ಯ ಮಟ್ಟದ ನಾಯಕರಾಗ್ತಾರೆ ಯಾವುದೇ ಕಾರಣಕ್ಕೂ ಯೋಗೇಶ್ವರ್ ರಾಜ್ಯ ಮಟ್ಟದ ನಾಯಕರಾಗೋಕ್ಕಾಗಲ್ಲ ಮಾಜಿ ಪ್ರಧಾನಮಂತ್ರಿ ಮೊಮ್ಮಗ ಮಾಜಿ ಮುಖ್ಯಮಂತ್ರಿ ಮಗ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿಗಿದ್ದರೆ ಕ್ಷೇತ್ರದ ಜನತೆ ಕಾಪಾಡ್ತಾರೆ ಏನು ರೈತರ ಪರವಾಗಿ ಕುಮಾರಸ್ವಾಮಿ ಅವರು ಇಷ್ಟು ಓಡಾಡಿದ್ದಾರೆ ಓಡಾಡಿದ್ದಾರೆ ದೇವೇಗೌಡರು ಓಡಾಡಿದ್ದಾರೆ ಆ ಒಂದು ಇದನ್ನು ಕಾಪಾಡ್ಕೊಂಡು ಹೋಗೋ ಶಕ್ತಿ ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿಯವರಿಗಿದೆ ದಯವಿಟ್ಟು ನಾವು ನಮ್ಮ ಚನ್ನಪಟ್ಟಣ ತಾಲೂಕಿನ ಜನತೆಗೆ ನಾವು ಕೇಳ್ಕೊಳ್ಳೋದು ನಿಖಿಲ್ ಕುಮಾರಸ್ವಾಮಿನೇ ಗೆಲ್ಲಿಸಬೇಕು ಗೆಲ್ಲಿಸಿದರೆ ಮುಂದಿನ ಪೀಳಿಗೆ ಏನಿವತ್ತು ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಕುಡಿ ಈ ಒಂದು ಕುಡಿ ಈಗ ದೇವೇಗೌಡರು ಆದ ನಂತರ ಕುಮಾರಸ್ವಾಮಿ ಬಂದರು ಕುಮಾರಸ್ವಾಮಿನ ಆ ಒಂದು ಉಳಿಸ್ಕೊಂಡು ಹೋದರು ಈಗ ಕುಮಾರಸ್ವಾಮಿ ಆದ ನಂತರ ನಿಖಿಲ್ ಕುಮಾರಸ್ವಾಮಿ ನಾಯಕರು ಆ ಒಂದು ಇದನ್ನು ಅವ್ರಿಗಿದೆ ಖಂಡಿತ ಅವರು ಗೆದ್ದೇ ಗೆಲ್ತಾರೆ ಗೆಲ್ಲಲೇಬೇಕು ಚನ್ನಪಟ್ಟಣ ಜನತೆ ಆಶೀರ್ವಾದ ಮಾಡೇ ಮಾಡ್ತಾರೆ ಆಗ ಅವ್ರಿಗೊಂದು ಚಾನ್ಸ್ ಕೊಡಲೇಬೇಕು